ಸ್ನೇಹಿತರೆ ನಮಸ್ಕಾರ. ಸಂಸತ್ನ ಚಳಿಗಾಲದ ಅಧಿವೇಶನದ ವೇಳೆ ಇಬ್ಬರು ವ್ಯಕ್ತಿಗಳು ಕಲಾಪ ನಡೆಯುತ್ತಿರುವಾಗಲೇ ಲೋಕಸಭೆಯ ಒಳಗೆ ನುಗ್ಗಿದಂತಹ ಘಟನೆ ಇವತ್ತು ವರದಿಯಾಗಿದೆ. ಸದ್ಯಕ್ಕೆ ಇದು ಇಡೀ ಭಾರತೀಯರೇ ತಲೆ ತಗ್ಗಿಸಬೇಕಾದಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಅತ್ಯಂತ ಸುರಕ್ಷಿತ ಪ್ರದೇಶ ಅಂತ ಕರೆಸಿಕೊಳ್ಳುವಂತಹ ದೆಹಲಿಯ ಪಾರ್ಲಿಮೆಂಟ್ ಭವನದ ಒಳಗಡೆ ನುಗ್ಗೋದು ಅಂತ ಹೇಳಿದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಗೇಟ್ನಿಂದ ಹಿಡಿದು ಒಳಭಾಗದವರೆಗೂ ಕೂಡ ಸಾಕಷ್ಟು ಭದ್ರತೆ ಇರುತ್ತೆ, ಸಾಕಷ್ಟು ಮಟ್ಟಿಗೆ ಚೆಕಿಂಗ್ ನಡೆಯುತ್ತೆ. ಈ ಥರದ ಚೆಕಿಂಗ್ ಇದ್ದಾಗಲೂ ಕೂಡ ಅಷ್ಟು ಒಳಭಾಗಕ್ಕೆ ನುಗ್ಗಿ ಒಳಗಡೆ ಟಿಯರ್ ಗ್ಯಾಸನ್ನು ಸಿಡಿಸುವಷ್ಟರ ಮಟ್ಟಿಗೆ ನಮ್ಮ ಭದ್ರತಾ ವೈಫಲ್ಯ ಕಾರಣವಾಯ್ತಾ ಅನ್ನುವಂಥ ಅನುಮಾನಗಳು ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಇದರ ಜೊತೆಗೆ ಸಂಸತ್ನಲ್ಲಿ ಆಗಾಗ ಈ ಥರದ ದಾಳಿಗಳು ನಡೆಯುವಂಥ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಭದ್ರತೆಯನ್ನಂತೂ ಇಡಲಾಗುತ್ತೆ. ಆದರೆ ಈ ಒಂದು ಘಟನೆ ಏನು ನಡೆದಿತ್ತು, ಈ ಘಟನೆ ನಡೆದ ಬಳಿಕ ಘಟನೆಗೆ ಸಂಬಂಧಪಟ್ಟಂತೆ 22 ವರ್ಷದ ಸಾಗರ್ ಅನ್ನುವತನನ್ನು ಪೊಲೀಸರು ಬಂಧಿಸಿದ್ದಾರೆ. ಅದೇ ರೀತಿಯಾಗಿ ಒಂದು ಮಹಿಳೆಯನ್ನು ಕೂಡ, ಇಬ್ಬರು ದಾಳಿಯನ್ನು ನಡೆಸಿದ್ರು, ಆ ಮಹಿಳೆಯನ್ನು ಕೂಡ ಈ ಸಂದರ್ಭದಲ್ಲಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದರೆ ಈ ಘಟನೆ ಸಂಬಂಧದಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಯುವಕ ಏನಿದ್ದಾನೆ 22 ವರ್ಷದ ಸಾಗರ್ ಅನ್ನುವಂಥ ಯುವಕ, ಈತ ಸಂಪೂರ್ಣವಾಗಿ ಮೈಸೂರು ಭಾಗದವನು. ನಮ್ಮ ಕರ್ನಾಟಕ ತಲೆ ತಗ್ಗಿಸುವಂಥ ವಿಚಾರ, ಮೈಸೂರು ಭಾಗದವನು. ಜೊತೆಗೆ ಇವನಿಗೆ ಪಾಸ್ ಸಿಕ್ಕಿರುವಂಥದ್ದು, ಸಂಸತ್ ಒಳಭಾಗಕ್ಕೆ ಹೋಗೋದಕ್ಕೆ ಪಾಸ್ ಸಿಕ್ಕಿರುವಂಥದ್ದು ನಮ್ಮ ಕೊಡಗು ಮೈಸೂರು ಭಾಗದ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾದಂಥ ಸಂಗತಿ. ಇತ್ತೀಚೆಗೆ ಪಾರ್ಲಿಮೆಂಟ್ ಭವನದಲ್ಲಿ ಮಹುವಾ ಅನ್ನುವಂಥ ಒಂದು ಸಂಸದಿಯನ್ನು ಪಾರ್ಲಿಮೆಂಟ್ನ ಒಳಭಾಗಕ್ಕೆ ಹೋಗುವಂಥ ಮಾಹಿತಿಗಳನ್ನು ಬೇರೆಯವರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಅವರನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಒಂದಿಷ್ಟು ಕಾಲ ಅದು ವಿಚಾರಣೆ ಹಂತದಲ್ಲಿದೆ. ಇದೇ ಸಂದರ್ಭದಲ್ಲಿ ಪ್ರತಾಪ್ ಸಿಂಹನ್ಗೂ ಕೂಡ ಇದೇ ರೀತಿಯಾದಂಥ ಒಂದು ಶಿಕ್ಷೆ ಆಗತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಇದರ ಜೊತೆಗೆ ನಮಗೆ ಈ ತರಹದ ಘಟನೆ ನಡೆದಾಗಲ್ಲ, ಈ ಹಿಂದೆ ನಡೆದಂಥ ಘಟನೆಗಳು ಸರ್ವೇ ಸಾಮಾನ್ಯವಾಗಿ ನೆನಪಿಗೆ ಬರುತ್ತೆ. ಪಾರ್ಲಿಮೆಂಟ್ನಲ್ಲಿ ಅಚ್ಚರಿಯ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇದೇ ದಿನ ಏನು ಡಿಸೆಂಬರ್ 13 ಏನಿದೆಯೋ ಇದೇ ದಿನ ಒಂದು ಅಮಾನವೀಯವಾದಂತಹ ಘಟನೆ ನಡೆದಿತ್ತು. ಉಗ್ರರ ದಾಳಿಗೆ ಸಂಸತ್ ಭವನ ಸಾಕ್ಷಿಯಾಗಿತ್ತು ಅನ್ನುವಂಥ ಒಂದು ಖೇದಕರ ಸುದ್ದಿಯು ಕೂಡ ನಮ್ಮನ್ನು ಮತ್ತೆ ಮತ್ತೆ ಕಾಡ್ತಾ ಇರುತ್ತೆ. ಇದರ 22 ವರ್ಷಗಳ ಬಳಿಕ ಇದೇ ದಿನ ಈ ಥರದ ಒಂದು ದಾಳಿ ನಡೆದಿರುವಂಥದ್ದು ಮತ್ತೊಂದು ರೀತಿಯ ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಆ ಘಟನೆ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. 2001 ಡಿಸೆಂಬರ್ 13 ಸಂಸತ್ ಭವನದ ಮೇಲೆ ಭೀಕರವಾದಂಥ ಭಯೋತ್ಪಾದಕರ ದಾಳಿ ನಡೆದಿತ್ತು. ಬೆಳಗ್ಗೆ 11:40 ಸುಮಾರಿಗೆ ಸಂಸತ್ ಭವನದ ಬಳಿ ಒಂದು ಕಾರು ಬರುತ್ತೆ. ಅದರಲ್ಲಿ ಗೃಹ ಸಚಿವರ ನಕಲಿ ಸ್ಟಿಕ್ಕರ್ ಅಂಟಿಸಿಕೊಂಡು ಇವರು ಎಂಟ್ರಿ ಆಗಿರ್ತಾರೆ. ಆದರೆ ಕೂಡಲೇ ಇದನ್ನು ಗಮನಿಸಿದಂಥ ಭದ್ರತಾ ಸಿಬ್ಬಂದಿಗಳು ಕಾರ್ನ ಮೇಲೆ ಅಂಟಿಸಿದಂಥ ಸ್ಟಿಕ್ಕರ್ ನಕಲಿ ಅಂತ ಹೇಳಿ ಗುರುತು ಹಿಡಿತಾರೆ. ಕೂಡಲೇ ಭದ್ರತಾ ಸಿಬ್ಬಂದಿ ಕಾರನ್ನು ಹಿಂದೆ ತಿರುಗಿಸ್ಕೊಂಡು ಹೋಗುವಂತೆ ಸೂಚನೆಯನ್ನು ಕೊಡ್ತಾರೆ. ಆಗ ಒಳಭಾಗದಲ್ಲಿದ್ದಂಥ ಉಗ್ರರು ಕೆಳಗಿಳಿದು ಗುಂಡಿನ ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡ್ತಾರೆ. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳಾದಂಥ ಲಷ್ಕರ್ ಎ ತೊಯ್ಬಾ ಜೊತೆಗೆ ಜೈಷ್ ಎ ಮೊಹಮ್ಮದ್ನ ಭಯೋತ್ಪಾದಕರು ಈ ಕೃತ್ಯವನ್ನು ನಡೆಸಿದ್ರು ಅಂತ ಹೇಳಿ ಅವತ್ತು ವರದಿಯಾಗುತ್ತೆ. ಪೊಲೀಸರು ಸೇರಿದಂತೆ ಸುಮಾರು 9 ಜನ ಅವತ್ತು ಹುತಾತ್ಮರಾಗ್ತಾರೆ. ಈ ದಾಳಿಯಲ್ಲಿ ದೆಹಲಿ ಪೊಲೀಸ್ನ 7 ಪೊಲೀಸರು ಜೊತೆಗೆ 2 ಭದ್ರತಾ ಸಿಬ್ಬಂದಿ, ಸಂಸತ್ನ ಭದ್ರತಾ ಸಿಬ್ಬಂದಿ ಜೊತೆಗೆ ಓರ್ವ ಕಾರ್ಮಿಕರು ಹುತಾತ್ಮರಾಗಿದ್ದರು. ಬಳಿಕ ಭದ್ರತಾ ಪಡೆಗಳ ಕಾರ್ಯಾಚರಣೆಯ ವೇಳೆಗೆ ಎಲ್ಲ 5 ಜನ ಉಗ್ರರನ್ನು ಕೂಡ ಅವತ್ತು ಹತ್ಯೆ ಮಾಡಲಾಗುತ್ತೆ. ಅಟ್ಯಾಕ್ ಸಮಯದಲ್ಲಿ ಮಂತ್ರಿಗಳು ಸೇರಿದಂತೆ 100ಕ್ಕೂ ಅಧಿಕ ಜನ ಅವತ್ತು ಒಳಗಡೆ ಉಪಸ್ಥಿತರಿರ್ತಾರೆ. ಆದರೆ 30 ನಿಮಿಷಗಳ ಕಾಲ ಎಲ್ಲರೂ ಕೂಡ ಜೀವವನ್ನು ಕೈಯಲ್ಲಿ ಹಿಡ್ಕೊಳ್ಳುವಂಥ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಸಂಸತ್ ಭವನವನ್ನು ಒಳಗಡೆ ಪ್ರವೇಶಿಸುವಂಥ ಧೈರ್ಯವನ್ನು ಅವತ್ತು ಉಗ್ರರು ಮಾಡಿದರು. ಈ ಒಂದು ಘಟನೆ ಸದ್ಯಕ್ಕೆ ಇವತ್ತು ನಡೆದಿರುವಂಥ ಘಟನೆಯ ಸಂದರ್ಭದಲ್ಲಿ ಸಾಕಷ್ಟು ನಮ್ಮನ್ನು ಕಾಡ್ತಾ ಇದೆ. ಇದರ ಜೊತೆಗೆ ನಿಮಗೆ ಸಂಸತ್ನ ಭದ್ರತೆಯನ್ನು ಹೇಳಬೇಕು ಅಂತ ಹೇಳಿದ್ರೆ, 4-5 ಹಂತಗಳ ಭದ್ರತಾ ತಪಾಸಣೆ ಇಲ್ಲಿರುತ್ತೆ. ಸಂಸದರು ಕೂಡ ತಮ್ಮ ಮೊಬೈಲ್ ಫೋನುಗಳನ್ನು ಒಳಗೆ ಕೊಂಡೊಯ್ಯೋದಕ್ಕೆ ಅವಕಾಶ ಇರೋದಿಲ್ಲ. ಒಳಗಡೆ ಒಂದು ಪೆನ್ ಸಹ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇರೋದಿಲ್ಲ, ಅಷ್ಟು ಭದ್ರತೆಯನ್ನು ಮಾಡ್ತಾರೆ. ಹೀಗಿರುವಾಗ ಒಂದು ಕಲರ್ ಸ್ಮೋಕ್ ಅಂತ ಹೇಳಿದ್ರೆ, ಇವತ್ತು ಏನು ಟಿಯರ್ ಗ್ಯಾಸನ್ನು ಸಿಡಿಸಿದ್ರು, ಇದನ್ನು ಹೇಗೆ ಕೊಂಡೊಯ್ದರು, ಒಳಗೆ ತೆಗೆದುಕೊಂಡು ಹೋಗಿ ಹೊತ್ತಿಸಿದ್ದು ಹೇಗೆ
ಅಷ್ಟೊಂದು ಭದ್ರತಾ ವೈಫಲ್ಯ ಆಗಿತ್ತ, ನಿರ್ಲಕ್ಷ್ಯ ಮಾಡಿದ್ರ, ಸಾವಿರಾರು ಜನ ಬರ್ತಾರೆ ಅಂಥೇಳಿ ನಿರ್ಲಕ್ಷ್ಯ ಮಾಡಿಬಿಟ್ರ, ಅವರು ಕೊಟ್ಟಂಥ ಪಾಸನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಸಂಸದರ ಕಚೇರಿಯಿಂದ ಪಾಸ್ ಕೊಡುವಾಗ ಅವರ ಪೂರ್ವಪರಗಳನ್ನು ವಿಚಾರಿಸದೆ ಕೊಟ್ಬಿಟ್ರ, ಎಲ್ಲ ವಿಚಾರಗಳು ವಿಚಾರಣೆಯ ಬಳಿಕ ಆಚೆ ಬರಬೇಕಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇರುವಂಥದ್ದು, ಕಳೆದ ಬಾರಿ ಸಂಸದರಿಗೆ ಶಿಕ್ಷೆಯನ್ನು ಕೊಟ್ಟಿದ್ರಿ, ಈ ಸಲ ಪ್ರತಾಪ್ ಸಿಂಹರಿಗೂ ಶಿಕ್ಷೆಯಾಗತ್ತಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇದೆಲ್ಲರೂ ಜೊತೆಗೆ ನಿಮಗೂ ಕೂಡ ಕಮೆಂಟ್ ಬಾಕ್ಸನ್ನು ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಬೇಕಾಗಿದ್ದು ನಾವು ಭಾರತದ ನಾಗರಿಕರು. ನಿಮ್ಮ ಅಭಿಪ್ರಾಯ ಏನು, ಇದರಲ್ಲಿ ನಿಜವಾಗಲೂ ಶಿಕ್ಷೆಗೊಳಗಾಗಬೇಕಾದವರು ಯಾರು ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಜೊತೆಗೆ ಇನ್ನೂ ಕೂಡ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ನಿರಂತರವಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.